ಪ್ರಶ್ನೆ ಸಂಖ್ಯೆ 1984 ಕೇಳಲಿಕ್ಕೆ ಬಯಸ್ತೀವಿ. ಸಮಯ ಸಭಾಧ್ಯಕ್ಷರು, ಬಹುಶಃ ಇವತ್ತು ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಕರಾವಳಿ ಪ್ರದೇಶದಲ್ಲಿ ಬಹಳಷ್ಟು ಜನ ಇದ್ದಾರೆ. ಈ ನಾನು ಕೇಳಿದಂಥ ಪ್ರಶ್ನೆ ಯಾವುದಂತ ಹೇಳಿದರೆ, 1819 ಸಾಲಿನ 12 ಹಂತದ ಮತ್ಸ್ಯಾಶ್ರಯ ಯೋಜನೆಗೆ ಕ್ಷೇತ್ರವಾರದಿಂದ ಐಕೆ ಎಷ್ಟು ಆಗಿದೆ, ಇದರಲ್ಲಿ ಅನುದಾನ ಬಿಡುಗಡೆ ಮಾಡಿದ್ರು ಸರ್ಕಾರ ಗಮನಕ್ಕೆ ಬಂದಿದೆ ಅಂತೇಳಿ. ಇದರಲ್ಲಿ ಕೊಟ್ಟ ಉತ್ತರ ಅಂತ ಹೇಳಿದರೆ, ಹೌದು ಐಕೆ ನಾವು ಮಾಡಿದ್ದೇವೆ, ಆದರೆ ಅನುದಾನ ಇನ್ನೂ ಕೂಡ ಬಿಡುಗಡೆ ಆಗಲಿಲ್ಲ. ಪ್ರಸ್ತುತ ಅನುದಾನ ಬಿಡುಗಡೆ ಮಾಡಲು ಪ್ರಸ್ತಾವನೆ ಪರಿಶೀಲನೆಯಲ್ಲಿ. ನೋಡಿ, ಇವತ್ತು ನಾವು ಮೀನುಗಾರರ ಪರವಾಗಿ ನಾನು ಕೇಳೋದಿಷ್ಟೇ, ನಿಮಗೆ ದುಡ್ಡು ಕೊಡಲಿಕ್ಕೆ ಆಗದಿದ್ದರೆ ನೀವು ಪ್ರಸ್ತಾವನೆ ಯಾಕೆ ಕೇಳಬೇಕು? ಪ್ರಸ್ತಾವನೆ ಕೇಳಿದಾಗ ಆ ಮೀನುಗಾರರು ಮುಗ್ದರು, ಒಬ್ಬರು ಗೊತ್ತಿಲ್ಲ, ಬೆಳಿಗ್ಗೆ ಎದ್ದು ಮೀನು ಹಿಡ್ಲಿಕ್ಕೆ ಹೋಗಿ ಸಂಜೆ ಬಂದು ಬೆಳಿಗ್ಗೆ ಮತ್ತೆ ಬಿದ್ದು ಹೋಗ್ತಾರೆ. ನೀವಲ್ಲಿ ಅವ್ರಿಗೆ ಮನೆ ಕೊಡ್ತಾರೆ ಅಂತ ಹೇಳಿಕೊಂಡು ಒಂದ ಅವರಿದ್ದ ಮನೆಯನ್ನು ತಗೊಂಡು ರೆಡಿಯಾಗಿರ್ತಾರೆ, ಅಥವಾ ಕೆಲವರು ಬಾಡಿಗೆ ಮನೆಯಲ್ಲಿದ್ದಾರೆ, ನಮ್ಮಲ್ಲಿ ಪಟ್ಟಿ ಕೊಟ್ಟು ಬೆಳಿಗ್ಗೆ ದಿವಸ ನಮ್ಮ ಮನೆಗೆ ಬರ್ತಾರೆ. ನಿಮಗೆ ಕೊಡಲಿಕ್ಕೆ ಆಗದು, ಅನುದಾನ ಬಿಡುಗಡೆ ಆಗಲಿಲ್ಲ, ನೀವು ಆಯ್ಕೆ ಮಾಡಬಾರ್ದು, ಅವ್ರಿಗೆ ಆಶೆ ತೋರಿಸಬಾರ್ದು. ನಾವು ಬಡವರಿಗೆ ಮತ್ತು ಬುಗ್ಧ ಮೀನುಗಾರರಿಗೆ ನಾವು ಆಶೆಯನ್ನು ತೋರಿಸಿ ಪ್ರತಿ ದಿವಸ ಇವತ್ತು ಬರ್ತದೆ ನಾಳೆ ಬರ್ತದೆ ಹತ್ತು ಸಹ ಅಧಿಕಾರಿಗಳ ತೋದ್ರು, ಅಧಿಕಾರಿ ಒಂದು ಮಾತನ್ನು ಹೇಳೋದು ನಮ್ಮ ಹತ್ರ ಬರೋದು, ಆದ ಕಾರಣ ಸರಿ ಏನು ಇವತ್ತು ಅನ್ನೋದು 18-19 ಬಿಡುಗಡೆ ಇನ್ನೂ ಕೂಡ ಬಿಗಿನ ಆಗಲಿಲ್ಲ, ತಕ್ಷಣ ಇದಕ್ಕೆ ಬಿಡುಗಡೆ ಮಾಡಬೇಕು. ಇನ್ನು ಮುಂದಿನ ಈ ಬಜೆಟಲ್ಲಿ 5,000 ಮನೆ ಕೊಡ್ತಾರೆ ಅಂತ ಹೇಳಿದ್ರಿ. ನನ್ನ ಕಲಕಲೆ ವಿನಂತಿ, ಅದನ್ನು ಬಹುಶಃ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಮೀನುಗಾರರ ಆ ಮನೆಯನ್ನು ಕೊಡುವಾಗ ಅದನ್ನು ಲೋಕಲ್ ML ಚರ್ಚೆ ಮಾಡಬೇಕು. ಯಾಕೆಂತ ಹೇಳಿದರೆ ಮೀನುಗಾರರು ಶೇರ್ ಝೆಡ್ ರೋನಲ್ಲಿದ್ದಾರೆ, ಅವರು ಶೇರ್ ಝೋನಲ್ಲಿ ಎಲ್ಲರಲ್ಲಿ ಕೂಡ ಅವ್ರ ಥರ ಹಕ್ಕುಪತ್ರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮೀನುಗಾರರು ಮತ್ತು ಶೇರ್ ಝೋನ್ ಆ ಒಂದು ಸಮುದ್ರ ಬದಿಯಲ್ಲೇ ಇರಬೇಕು. ವಸತಿ ರಾಜೀವ್ ಗಾಂಧಿ ವಸತಿ ನಿಗಮ ತಂದ ತಕ್ಷಣ ಪರಿಸ್ಥಿತಿ ಏನಾಗ್ತದೆ ಅಂತ ಹೇಳಿದರೆ, ಎಲ್ಲ ಕೂಡ ಕಂಪ್ಯೂಟರ್ಸ್ ಡಾಕ್ಯುಮೆಂಟ್ ಕೇಳ್ತಾರೆ. ಸೊ ಬೇರೆ ಮನೆಯವರಿಗೆ ಬೇರೆಯವರಿಗೆ ಕೊಡುವಂಥ ಮನೆಗೆ ಸೀಮಿತವಾಗಿ ಇದನ್ನು ಪರಿಗಣಿಸಬಾರ್ದು ಅಂತ ನಾನು ಕೇಳುವಂಗೆ ಆಗ್ತಿತ್ತು. ಸರ್ಕಾರ ಡಿಸಿಷನ್ ತಗೊಳ್ಳೋ ಮೊದಲು ಚರ್ಚೆ ಆಗಲಿ. ಎರಡನೇ ನಾನು ಸರ್ಕಾರದ ಕೇಳಿದಿಷ್ಟೇ, ಈಗಲೂ ಕೂಡ 120,000 ಇದೆ. ನೀವು ನಾವು ಬೇರೆಯವರಿಗೆ ಮನೆ ಬಿದ್ದಾಗ ಇದನ್ನು 5,00,000 ಕೊಡ್ತಾ ಇದ್ದೇವೆ, ಬೇರೆದಕ್ಕೆ ನಾವು ಜಾಸ್ತಿ ಕೊಡ್ತಾ ಇದ್ದೇವೆ. ಮೀನುಗಾರರ ಮೀನುಗಾರಿಕೆ ಮನೆ ಕೊಡಲು ಕೂಡ ಇದನ್ನು ಜಾಸ್ತಿ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೇನೆ. ಶಾಸಕ ಸಹೋದರರು ಮೀನುಗಾರರ ಬಗ್ಗೆ ಇರತಕ್ಕಂಥ ಕಳಕಳಿ, ಮತ್ತು ನಿಜವಾಗ್ಲೂ ಕೂಡ ಆ ಪರಿಸ್ಥಿತಿ ಆ ಮೀನುಗಾರರದ್ದು ಇರೋದ್ರಿಂದ 18-19 ಸುಮಾರು 35 ಮನೆಗಳು ಮಂಜೂರಾಗಿತ್ತು ಅಂತ ಹೇಳಿದರು, ಮತ್ತು ಅದಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅನ್ನೋದು ಸರ್ಕಾರದ ಗಮನಕ್ಕೂ ಕೂಡ ಇದೆ. ಅದು ಆ ಒಂದು ಪ್ರಸ್ತಾವನೆಯನ್ನು ಈಗಾಗಲೇ FDA ಕಳಿಸಿದ್ದಾರೆ, ಅದು ಆದಷ್ಟು ಫಾಲೋಅಪ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಸುವಂಥದ್ದನ್ನು ಸಚಿವರ ಹತ್ರ ನಾನು ಮಾತಾಡ್ತೀನಿ. ಎರಡನೇದು ಯೂನಿಟ್ ಕಾಸ್ಟ್ ಬಗ್ಗೆನೂ ಕೂಡ ತಾವು ಪ್ರಸ್ತಾವನೆ ಮಾಡಿದರೆ, ಈಗಿರೋದು 120,000 ಇರೋದ್ರನ್ನು ಅದು ಸರಿ ಹೋಗೋದಿಲ್ಲ, ಅವರಿಗೆ ಇನ್ನೂ ಕೂಡ ಜಾಸ್ತಿ ಆಗಬೇಕು ಅನ್ನುವಂಥದ್ದು, ಅದು ಕೂಡ ನಾನು ಬೆಳಗ್ಗೆ ಸಚಿವರ ಹತ್ರ ಮಾತಾಡಿದಾಗ ಅದು ಅವ್ರ ಗಮನಕ್ಕಿದೆ, ಅದನ್ನು ಮಾಡುವಂಥ ಪ್ರಸ್ತಾವನೆ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಮತ್ತು ಬಜೆಟ್ನಲ್ಲಿರ್ತಕ್ಕಂಥ 5,000 ಮನೆಗಳನ್ನು ಘೋಷಣೆ ಮಾಡಿರೋದು, ಅದು ಟೆಕ್ನಿಕಲ್ ಪ್ರಾಬ್ಲಮ್ ಏನಾಗ್ತದೆ ಅನ್ನೋದು ತಾವು ಇವತ್ತು ಹೇಳಿದಿರಿ. ವಸತಿ ಸಚಿವರು ಕೂಡ ಇಲ್ಲೇ ಇರೋದ್ರಿಂದ ನಾನು ಸಚಿವರಾದಂಥ ಅಂಗಾರ ಅವ್ರ ಹತ್ರ ಕೂಡ ಇದನ್ನು ಚರ್ಚೆ ಮಾಡಿ ಅವರು ವಸತಿ ಸಚಿವರು ತಾವು ಏನು ಸಭೆ ಮಾಡಬೇಕು ಅಂತ ಅವ್ರ ಹತ್ರ ಹೇಳ್ತೀನಿ, ಅವ್ರ ಗಮನಕ್ಕೆ ತಂದು ಅದು ಕೂಡ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಈಗ ಯುಟಿಕಾದರ್ ಅವ್ರ ಪರವಾಗಿ ನಾನು ಒಂದು ಮಾತು, ಸರ್ಕಾರದ ಹಿರಿಯ ಸಚಿವರುಗಳು ತಾವುಗಳಿದ್ದೀರಿ, 18-19 ಸಾಲಿನಲ್ಲಿ ಮೀನುಗಾರರಿಗೆ ಕೊಟ್ಟಿರೋ ಮನೆ ಇದು, ಎಲ್ಲರದ್ದು ಇದೆ, ಎಲ್ಲ ಕ್ಷೇತ್ರದಲ್ಲೂ ಇದೆ. ಇದು ಹಣ ಬಿಡುಗಡೆ ಆಗಲಿಲ್ಲ ಅನ್ನೋದು ಇನ್ನೂ ಆಗ್ತಾ ಇಲ್ಲ, ಇನ್ನೂ ಪ್ರಸ್ತಾವನೆ ಪರಿಶೀಲನೆಯಲ್ಲಿದೆ ಅನ್ನೋದು ಇದು ಸರಿಯಲ್ಲ. ಇದು ಅದನ್ನು ತಾವುಗಳು ವಸತಿ ಸಚಿವರು ಅನುಭವಿಗಳಿದ್ದಾರೆ, ಸರ್ಕಾರ ಮಟ್ಟದಲ್ಲಿ ಕ್ಯಾಬಿನೆಟ್ ಮಟ್ಟದಲ್ಲಿ ಈ ರೀತಿ ಆಗಿರೋದನ್ನು ಆದ್ಯತೆ ಮೇಲೆ ಇದನ್ನೆಲ್ಲವನ್ನು ಇತ್ಯರ್ಥಗೊಳಿಸದೆ ಹೋದರೆ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಶಾಸಕರುಗಳಿಗೂ ತೊಂದರೆಯೇ ಇದು. ಹಾಗಾಗಿ ತಾವುಗಳು ಇದನ್ನು ಗಂಭೀರವಾಗಿ ಗಮನಿಸಬೇಕು. ಮತ್ತೆ ಇದಕ್ಕೆ ಬೇಕಾದ 20 crore ಮಾತ್ರ, ಇಡೀ ರಾಜ್ಯಕ್ಕೆ ಬೇಕಾದದ್ದು ಬಡವರ ಮನೆ. ಪಾಪ ಅವರು ತೆಕ್ಕೊಂಡಿರ್ತಾರೆ, ಮಂಜೂರಾಯಿತು ಅಂತ ಹೇಳಿ ಸೋಮಣ್ಣ ಅವ್ರು ಏನು ತಾವು ಹೇಳಿದ್ದಕ್ಕೆ ಅದು ಸರಿ ಇದೆ. ಒಂದು ಮನೆಗಳನ್ನು ಆಯ್ಕೆ ಮಾಡ್ತಕ್ಕಂಥ ಪ್ರಕ್ರಿಯೆ ಅಲ್ಲಿಂದಾನೇ ಆಗಬೇಕು, ನಮ್ಮ ಇಲಾಖೆಯಿಂದ ಆಗೋದಿಲ್ಲ ಪ್ರಕ್ರಿಯೆ. ತಾವು ಯುಕಾದರ್ ಅವರೇ, ತಾವು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದ್ದೀರಿ. ಇವತ್ತು ಸುಮಾರು ಮನೆಗಳು ನಿಂತಿದೆ, ಮಾಡಿದೆ, ಇಷ್ಟೆಲ್ಲ ಆಗಿದೆ ಅಲ್ಲ ಅಧ್ಯಕ್ಷೆ. ಮೊನ್ನೆ ನಾವು ಸರ್ಕಾರದ ತಾವು ತಮ್ಮ ಒತ್ತಾಯದ ಮೇಲೆ ಕೂಡ ಎಲ್ಲ ಮಾಡಿ ಎಲ್ಲ ಶಾಸಕರ ಅಭಿಪ್ರಾಯ ತಗೊಂಡು ನಾವು ಈಗಾಗಲೇ ಸುತ್ತೋಲೆಯನ್ನು ಕೂಡ ಕಳಿಸಿದ್ದೀವಿ. ಆ ಸುತ್ತೋಲೆ ಹೋಗಿದ್ದ ತಕ್ಷಣ ಅದಕ್ಕೆ ಕಾರ್ಯೋನ್ಮುಖರಾಗಬೇಕಾದಂಥವರು ಸಂಬಂಧಪಟ್ಟ EO PDO ಪಂಚಾಯಿತಿಗಳು, ನಗರಸಭೆ ವ್ಯಾಪ್ತಿಯಲ್ಲಿ ಬಂದರೆ ಸಂಬಂಧಪಟ್ಟ ಅಧಿಕಾರಿಗಳು, ನಮ್ಮ ಕಚೇರಿಯಿಂದ
ಹತ್ತಾರು ಬಾರಿ ಮಾಹಿತಿಯನ್ನು ಕೊಡಿ, ಅವ್ರು ಯಾರಿದ್ದಾರೆ ಫಲಾನುಭವಿಗಳು ಆಯ್ಕೆ ಮಾಡಿ ಕಳಿಸಿ ಅಂತ ಏನೆಲ್ಲವನ್ನೂ ನಾವು ಕಳಿಸ್ತೀವಿ. ಆದರೂ ಕೂಡ ಎಲ್ಲ ಒಂದು ಕಡೆ ಕೆಳ ಹಂತದಲ್ಲಿ ನಮಗೆ 6 ತಿಂಗಳೊಳಗಡೆ ನಾವು ಏನು ಆದೇಶ ಮಾಡ್ತೀವಿ 6 ತಿಂಗಳೊಳಗಡೆ ಅದನ್ನು ನಮಗೆ ಕಾರ್ಯಾದೇಶ ಮಾಡಿದ್ಮೇಲೆ ಕೆಲಸ ಪ್ರಾರಂಭ ಆಗ್ಬೇಕಾಗ್ತದೆ ಅಧ್ಯಕ್ಷರೇ. 6 ತಿಂಗಳು ಇಲ್ಲ, 8 ತಿಂಗಳು ಇಲ್ಲ, 1 ವರ್ಷ ಇಲ್ಲ, 2 ವರ್ಷ ಇಲ್ಲ, ಸುಮಾರು ದಿನಗಳಿಂದ ಈ ರೀತಿಯಾದ ಒಂದು ಗೊಂದಲ ಆಗಿ ಮೊನ್ನೆ ತಾನೇ ಅದಕ್ಕೆ ಒಂದು ರೂಪ ಕೊಟ್ಟಿದ್ದೀವಿ. ತಮ್ಮ ಒಂದು ಸೂಚನೆಯನ್ನು ಕೂಡ ಪಡೆದು ಈಗ ನಾನು ತಮ್ಮ ಮೂಲಕ ಎಲ್ಲ ನನ್ನ ಸಹೋದ್ಯೋಗಿ ನನ್ನ ಸನ್ಮಿತ್ರ ಶಾಸಕರುಗಳಿಗೆ ವಿನಂತಿ ಮಾಡ್ತೀನಿ. ದಯಮಾಡಿ ಹಿಂದೆ ಏನು ನಾವು ಇದರಿಂದ ಸುಮಾರು ಮನೆಗಳು ಒಂದು ನಿಂತಿದ್ದೋ ಬ್ಲಾಕ್ ಆಗಿದ್ದೋ ಅಂದೋ ಅದಕ್ಕೊಂದು ಡೇಟನ್ನು ಕೊಟ್ಟು, ಕಟ್ ಆಫ್ ಡೇಟನ್ನು ಕೊಟ್ಟು ಪ್ರತಿಯೊಬ್ಬರಿಗೂ ಕೂಡ ಸರ್ಕ್ಯುಲರ್ ಕಳಿಸಿದ್ದೀವಿ. ಇದು ಕೂಡ ಅದ್ರೊಳ ಜೊತೆಯಲ್ಲಿ ಅನ್ವಯ ಆಗ್ತಕ್ಕಂಥ ಅದಕ್ಕೆ ಆ ತಕ್ಷಣ ನಾವು ಕಟ್ಟ ತಕ್ಷಣ ಅವ್ರು ದುಡ್ಡು ಕಳಿಸಿದ್ರೆ ಖಾದರ್ ಸಾಹೇಬ್ ಇದು ಮೀನುಗಾರರ ಮನೆ ಇದು ಕಳಿಸ್ತೇನೆ ನಾವು ಏನು ಮಾಡೋದು ಸೋಮಣ್ಣ ಅವರೇ ಡೈರೆಕ್ಟ್ ಆಗಿ ಇದು ಮೀನುಗಾರರಿಗೆ ಸಂಬಂಧಪಟ್ಟಿರೋ ಮನೆ ಇದು ಇದು ವಿಷಯ ಫಲಾನುಭವಿಗಳ ಅಧಿಕಾರ ಮಾಡೋ ಅಧಿಕಾರ ಆಯ್ಕೆ ಮಾಡೋ ಅಧಿಕಾರ ನಮಗಿಲ್ಲ ಸನ್ಮಾನ್ಯ ಅಧ್ಯಕ್ಷರೇ. ಅಲ್ಲ ಮೀನುಗಾರ ಈಗ ನಾವು ಕೇಳಿದ ಪ್ರಶ್ನೆ ಕರ್ನಾಟಕ ಮತ್ಸ್ಯಾಶ್ರಯ ಯೋಜನೆಗೆ ಬಹುಶಃ ಮೀನುಗಾರರಿಗೆ ಮನೆ ಕೊಡುವಂಥದ್ದು ಇದು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ನಿಗಮಕ್ಕೆ ಬರುವುದಿಲ್ಲ, ಇದು ಕರ್ನಾಟಕ ಸ್ಟೇಟ್ ಫಿಷರೀಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖಾಂತರ ಕೊಡುವಂಥದ್ದು. ನಾವು ಬಹುಶಃ ಅದಕ್ಕೆ ಬೇಕು, ಇಡೀ ರಾಜ್ಯಕ್ಕೆ ಬೇಕು 20 ಕೋಟಿ ಎಲ್ಲ ಉದ್ದಗಲಕ್ಕೂ ನಮ್ಮ ನದಿ ಬದಿ ಒಳನಾಡು ಮತ್ತು ನಮ್ಮ ಸಮುದ್ರ ಮೀಡಿಯಾ ಕೂಡ ಸಮಸ್ಯೆ ಇದೆ. ಇದು ಫಿಷರೀಸ್ಗೆ ಸಂಬಂಧಪಟ್ಟ ಹಾಗೆ ಈ 20 ಕೋಟಿ ಅಂತ ತಕ್ಷಣ ಬಿಡುಗಡೆ ಮಾಡಿ ಅವ್ರಿಗೆ ಬಿಡುಗಡೆ ಮಾಡಿ. ಇನ್ನು ಈ ವರ್ಷ ಕೊಡುವಂಥ 5,000 ಜನಗೆ ಒಂದು ಯೋಜನೆ ಇದೆ ನಿಮ್ಮಲ್ಲಿ ನಾವು ಚರ್ಚೆ ಮಾಡ್ತಿದ್ದಾರೆ ತಮ್ಮ ಹೌಸಿಂಗ್ ಕಾರ್ಪೊರೇಷನ್ ಕೊಡಬೇಕಂತ. ಮೀನುಗಾರರ ಮನೆಗೆ ಕೊಟ್ಟರೆ ಮತ್ತೆ ಸಮಸ್ಯೆ ಆಗ್ತದೆ. ಸೊ ಅದು ಬೇರೆ, ಇದು 20 ಕೋಟಿ ತಕ್ಷಣ ಬಿಡುಗಡೆ ಮಾಡಲಿಕ್ಕೆ ಸರ್ಕಾರ ಕ್ರಮ ಕೈಗೊಳ್ಬೇಕು. ಸಭಾಧ್ಯಕ್ಷರು ನಾನು ಅದನ್ನು ಹೇಳಿದ್ದೀನಿ ಸರ್ಕಾರದಲ್ಲೂ ಅದನ್ನು ತಾವು ಆದ್ಯತೆ ಮೇಲೆ ಈ ಹಳೆ ಮನೆಗಳದ್ದು ಅಶೋಕ್ ಅವರು ತಾವು ಗಮನಿಸಿದ್ದೀರಿ, ಅದನ್ನು ಮುಖ್ಯಮಂತ್ರಿಗಳು ಉಪಸ್ಥಿತರಿದ್ದಾರೆ, ಸಮಾಲೋಚನೆ ಮಾಡಿ ಬಿಡುಗಡೆ ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ.